ನಾನಿವತ್ತು ಹೇಳ್ತಾ ಇರೋದು ಶಂಖ ಮುದ್ರೆಯ ಬಗ್ಗೆ. ಈ ಶಂಖ ಮುದ್ರೆಯನ್ನು ಮಾಡೋದರಿಂದ ನಿಮ್ಮ ಗಂಟಲಿನಲ್ಲಿರ್ತಕ್ಕಂಥ ಯಾವುದೇ ವಿಧವಾದ ತೊಂದರೆಗಳನ್ನು ಇದು ನಿವಾರಣೆ ಮಾಡ್ತದೆ. ಅದು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಸಮಸ್ಯೆಯನ್ನು ದೂರ ಮಾಡ್ತದೆ. ಮತ್ತು ಕೆಲವೊಬ್ಬರಿಗೆ ತೊದಲು ಮಾತುಗಳಿರ್ತದೆ, ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರದೇ ಇರುವಂಥವರು ಈ ಮುದ್ರೆಯನ್ನು ಮಾಡಿ ಪರಿಣಾಮವನ್ನು ಕಂಡುಕೋಬಹುದು. ಹಾಗೆ ಈ ಮುದ್ರೆಯನ್ನು ಮಾಡೋದರಿಂದ ಹೃದಯದ ಒತ್ತಡ ಮತ್ತು ಎಕ್ರದ್ದು ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಂತಹ ಬಿಂದುಗಳು ನಮ್ಮ ಕೈಗಳಲ್ಲಿ ಇರೋದರಿಂದ ಅದರ ಮೇಲೆ ಒತ್ತಡ ಬಿದ್ದು ಅವೆಲ್ಲವೂ ಕೂಡ ಶರೀರದ ಆರೋಗ್ಯವನ್ನು ಬಲಪಡಿಸುವುದಕ್ಕೆ ವೃದ್ಧಿಯನ್ನು ಮಾಡೋದಕ್ಕೆ ಇದು ಸಹಾಯಕಾರಿಯಾಗ್ತದೆ. ಈ ಶಂಖ ಮುದ್ರೆಯನ್ನು ಮಾಡೋದರಿಂದ ಹೊಟ್ಟೆಯ ಮತ್ತು ಕರುಳಿನ ಹಲವಾರು ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು. ಮತ್ತು ಆಹಾರದ ಜೀರ್ಣ ಮಾಡುವಂತಹ ಅಂಗಗಳ ವ್ಯವಸ್ಥೆಯನ್ನು ಕೂಡ ಈ ಮುದ್ರೆ ಉತ್ತಮಗೊಳಿಸ್ತದೆ. ಜೀರ್ಣಶಕ್ತಿ ಉತ್ತಮವಾಗಿ ಮತ್ತು ಅದರದ್ದು ಯಾವುದೇ ರೀತಿಯ ಹೊಟ್ಟೆಯ ಪ್ರಾಬ್ಲಮ್ ಕೂಡ ದೂರವಾಗಿ ಆಗ್ತದೆ. ಸಂಗೀತಗಾರರಿಗೆ ಮತ್ತು ಭಾಷಣಕಾರರಿಗೆ ಇದನ್ನು ಅಭ್ಯಾಸ ಮಾಡೋದರಿಂದ ಧ್ವನಿಯಲ್ಲಿ ಕೂಡ ತುಂಬ ಬದಲಾವಣೆ ಅಥವಾ ಚೈತನ್ಯವನ್ನು ಕಂಡು ಬರ್ತದೆ ನೋಡಬಹುದು. ಇದನ್ನು ದಿನಕ್ಕೆ 10 ನಿಮಿಷದಂತೆ ನೀವು ಎಷ್ಟು ಟೈಮ್ ಬೇಕಾದರೂ ಮಾಡಬಹುದು. ಇದನ್ನು ಮಾಡಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮನ್ನು ನೀವು ದೂರ ಮಾಡ್ಕೊಳ್ಳೋಕ್ಕೆ ಈ ಮುದ್ರೆ ಬಹಳಷ್ಟು ಸಹಾಯಕಾರಿಯಾಗಿ ಆಗ್ತದೆ. ಹಾಗೂ ಗಂಟಲಿಗೆ ಸಂಬಂಧಪಟ್ಟಂಥ ಟಾನ್ಸಿಲ್ಸ್ ತೊಂದರೆಯನ್ನು ಕೂಡ ಈ ಮುದ್ರೆ ಮಾಡೋದರಿಂದ ಕಡಿಮೆ ಆಗ್ತದೆ. ಯಾವುದೇ ವಿಧವಾದಂಥ ಅಲರ್ಜಿ ಕೂಡ ಗಂಟಲಿಗೆ ಸಂಬಂಧಪಟ್ಟಂಥ ಅಲರ್ಜಿಯನ್ನು ಕೂಡ ನೀವು ದೂರ ಮಾಡ್ಕೋಬಹುದು.